विस्तार न्यूज लाइव स्वागत नानु प्रतिभा प्रकाश मुंदिना मुख्यमंत्री डीके शिवकुमार अंता अभिमानिगलु बेंबलिगरु घोषणे कूगिदारे केपीसीसी अध्यक्ष डीकेशी मुंदेने बेंबलिगरु घोषणे कूगिदारे डीकेशी हुट्टुहब्ब हिन्नेले विश् माडोदक्के अंत आप्तरु डीके शिवकुमार अवर बळि बंदिद्रु सातनूरु बागलूरु रस्तेय फार्म हौस् नल्लिरुव डीकेशी फार्म हौस् गे बेंबलिगर दंडे आगमिसुत्ता इदे ಅಲ್ಲಿ ಡಿಕೆ ಶಿವಕುಮಾರ್ ಮುಂದೆ ಅವರ ಬೆಂಬಲಿಗರು ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಘೋಷಣೆ ಕೂಗಿದ್ದಾರೆ ಸಹಜವಾಗಿ ಅವರವರ ನಾಯಕರು ಸಿಎಂ ಆಗಬೇಕು ಅನ್ನುವಂತ ಇಚ್ಛೆ ಬೆಂಬಲಿಗರಿಗೆ ಅಭಿಮಾನಿಗಳಿಗೆ ಇರುತ್ತೆ ಸೋ ಇವತ್ತು ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬ ಹಿನ್ನೆಲೆ ಅವರ ಫಾರ್ಮ್ ಹೌಸ್ ನಲ್ಲಿ ಡಿಕೆ ಶಿವಕುಮಾರ್ ಔತಣಕೂಟವನ್ನ ಏರ್ಪಡಿಸಿದ್ದಾರೆ ಅಂತ ಕಾಣಿಸುತ್ತೆ ಬಹುಶಃ ಅವರ ಬೆಂಬಲಿಗರೇ ಆಪ್ತ ವಲಯದಲ್ಲಿ ಇರುವಂತ ಒಂದಷ್ಟು ನಾಯಕರಿಗೆ सो हिन्नेलेयल्लि अल्लि बंदंत बेंबलिगरु डीके शिवकुमार अवरन्न मुंदिन सीएम अंत घोषणे कूगि संभ्रमिसिद्दारे ನೋಡ್ತಾ ದೃಶ್ಯಗಳಲ್ಲಿ ರಾಜ್ಯದ ನಾನಾ ಭಾಗಗಳಿಂದ ತಮ್ಮ ಕಾರ್ಯಕರ್ತರು ಬೆಂಬಲಿಗರು ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಅವರ ಫಾರ್ಮ್ ಹೌಸ್ ನ ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲಿ ಭಾಗಿಯಾಗಿದ್ದಾರೆ ಹೂವಿನ ಹಾರಗಳನ್ನು ಹಾಕೋದ್ರ ಮೂಲಕ ಕೇಕ್ ಕತ್ತರಿಸಿ ಸಂಭ್ರಮಿಸುತ್ತಾ ಇದ್ದಾರೆ ತಮ್ಮ ನೆಚ್ಚಿನ ನಾಯಕನ ಹುಟ್ಟುಹಬ್ಬ ಇವತ್ತು ಮತ್ತೊಂದು ಕಡೆ ಮುಂದಿನ ಸಿಎಂ ಆಗುವಂತ ಎಲ್ಲಾ ಲಕ್ಷಣಗಳು ಗೋಚರಿಸುತ್ತಾ ಇದೆ ಡಿಕೆ ಶಿವಕುಮಾರ್ ಪಟ್ ಹಿಡಿದು ಕೂತಿದ್ದಾರೆ ಹೈ ಕಮಾಂಡ್ ನ ಯಾವ ಮನವಲಿಕೆಗೂ ಕೂಡ ಡಿಕೆಶಿ ಬಗ್ಗಿಲ್ಲ ಮತ್ತೊಂದು ಕಡೆ ನಾವು ನೋಡೋದಾದ್ರೆ ಸುರ್ಜೇವಾಲ ಕೂಡ ಪ್ರತ್ಯೇಕ ಸಭೆಯನ್ನ ಮಾಡಿದ್ರು ಶಾಂಗ್ರಿಲಾ ಹೋಟೆಲ್ ನಲ್ಲಿ ಆದರೂ ಡಿಕೆ ಶಿವಕುಮಾರ್ ತಮ್ಮ ಪಟ್ಟನ್ನ ಸಡಿಲಿಸೋ ಯಾವುದೇ ಲಕ್ಷಣಗಳು ಗೋಚರಿಸುತ್ತಾ ಇಲ್ಲ ಸೋ ಈ ಒಂದು ಕಾನ್ಫಿಡೆನ್ಸ್ ಇದೆಯಲ್ಲ ಇದು ಬೆಂಬಲಿಗರನ್ನ ಡಿಕೆ ಶಿವಕುಮಾರ್ ಅವರೇ ಸಿಎಂ ಆಗ್ತಾರೆ ಅನ್ನುವಂತ ಒಂದು ಭರವಸೆಯನ್ನ ಹೆಚ್ಚಿಸುತ್ತಾ ಇದೆ ಸೋ ಇದೇ ಹಿನ್ನೆಲೆಯಲ್ಲಿ ಇವತ್ತು ಡಿಕೆ ಶಿವಕುಮಾರ್ ಅವರ ಫಾರ್ಮ್ ಹೌಸ್ ನಲ್ಲಿ ಅವರ ಬೆಂಬಲಿಗರು ದೂರದ ಊರುಗಳಿಂದ ಆಗಮಿಸಿದ್ದಾರೆ ಹೂಗುಚ್ಚಗಳನ್ನು ನೀಡುತ್ತಿದ್ದಾರೆ ಹೂವಿನ ಹಾರ ಹಾಕಿ ಕೇಕ್ ಕತ್ತರಿಸಿ ಸಂಭ್ರಮಿಸುತ್ತಾ ಇದ್ದಾರೆ ತಮ್ಮ ನೆಚ್ಚಿನ ನಾಯಕ ಸಿಎಂ ಆಗ್ತಾರೆ ಅನ್ನುವಂತ ವಿಶ್ವಾಸದಲ್ಲಿ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಘೋಷಣೆಗಳನ್ನು ಕೂಗಿ ಸಂಭ್ರಮಿಸುತ್ತಾ ಇರುವಂತ ದೃಶ್ಯಗಳು ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ಗಮನಿಸುತ್ತಾ ಇದ್ದೀರಿ ವಿಸ್ತಾರ ನ್ಯೂಸ್ ನಲ್ಲಿ ಇವತ್ತು ಡಿಕೆ ಶಿವಕುಮಾರ್ ಹೈಕಮಾಂಡ್ ಬುಲಾವ್ ನೀಡಿದ್ರು ಕೂಡ ದೆಹಲಿಯತ್ತ ಮುಖ ಮಾಡಿಲ್ಲ ಅವರ ಫಾರ್ಮ್ ಹೌಸ್ ನಲ್ಲಿ ಬೆಳಗ್ಗೆಯೇ ಹೇಳಿದ್ರು ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಇವತ್ತು ಹುಟ್ಟುಹಬ್ಬ ಇದೆ ಇಷ್ಟು ದಿನಗಳ ಕಾಲ ಗೆಟ್ ಟುಗೆದರ್ ಮಾಡಬೇಕಿತ್ತು ತಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಎಲ್ಲಾ ಕಡೆ ಆಕ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ ಪಕ್ಷದ ಪರವಾಗಿ ನನಗೋಸ್ಕರ ದುಡಿದಿದ್ದಾರೆ ಅವರಿಗೆ ಒಂದು ಬೀಳ್ಕೊಡುಗೆ ಅಥವಾ ಅವರಿಗೆ ಅವರನ್ನ ಸೇರಿಸಿ ಒಂದು ಔತಣಕೂಟವನ್ನ ಏರ್ಪಡಿಸುವಂತ ಒಂದು ಹಿನ್ನೆಲೆ ಇದೆ ಸೋ ಹೀಗಾಗಿ ನಾನು ದೆಹಲಿಗೆ ಹೋಗ್ತಾ ಇಲ್ಲ ನಿರ್ಧಾರ ಮಾಡಿದ್ದಾರೆ ನನ್ನ ಶ್ರಮವನ್ನ ನಾನು ಹಾಕಿದ್ದೀನಿ ಮಾಸ್ ನಂಬರ್ ಅನ್ನು ತೆಗೆದುಕೊಂಡಿದ್ದೀನಿ ಕರ್ನಾಟಕದಲ್ಲಿ ಕಾಂಗ್ರೆಸ್ 135 ಸ್ಥಾನಗಳನ್ನು ಗೆಲ್ಲಬೇಕು ಅಂತ ಆದ್ರೆ ನನ್ನ ಶ್ರಮ ಏನಿದೆ ಪಕ್ಷ ಸಂಘಟನೆ ಯಾವ ರೀತಿಯಾಗಿ ಮಾಡಿದ್ದೀನಿ ಅದೆಲ್ಲವೂ ಕೂಡ ಹೈಕಮಾಂಡ್ ಗಮನಕ್ಕಿದೆ ಅವರ ನಿರ್ಧಾರ ಮಾಡುತ್ತಾರೆ ನಾನೇನ್ ದೆಹಲಿಗೆ ಹೋಗ್ತಿಲ್ಲ ಅಂತ ಹೇಳಿದ್ರು ಕಾರಣ ಇವತ್ತು ನನ್ನ ಹುಟ್ಟುಹಬ್ಬ ನನ್ನ ಕಾರ್ಯಕರ್ತರನ್ನ ಮಾತನಾಡಿಸಬೇಕು ಎಲ್ಲರನ್ನ ಕೂಡ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಮಟ್ಟದ ಒಂದು ಬೆಂಬಲವನ್ನ ಪಡೆದಿದ್ದೀನಿ ಸೋ ಈ ಬೆಂಬಲವನ್ನ ಹೀಗೆ ಉಳಿಸಿಕೊಳ್ಳಬೇಕು ಅಂದ್ರೆ ಇವತ್ತು ನನ್ನ ಹುಟ್ಟುಹಬ್ಬ ಕಾರ್ಯಕರ್ತರಿಗೆ ನಾನು ಸಿಗಬೇಕು ಸೋ ಹೀಗಾಗಿಯೇ ಇವತ್ತು ಹೋಗ್ತಿಲ್ಲ ಅಂತ ಹೇಳಿದ್ರು ಈ ಬಗ್ಗೆ ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಹನುಮಂತ್ ದೂರವಾಣಿ ಸಂಪರ್ಕದಲ್ಲಿ ಹನುಮಂತ್ ಒಂದು ಕಡೆ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಅಭಿಮಾನಿಗಳು ಬೆಂಬಲಿಗರು ಘೋಷಣೆ ಕೂಗಿದ್ದಾರೆ ಅವರ ಫಾರ್ಮ್ ಹೌಸ್ ನಲ್ಲಿ ಸೋ ಹೇಗಿದೆ ಸಂಭ್ರಮ ಸಡಗರ ಫಾರ್ಮ್ ಹೌಸ್ ನಲ್ಲಿ ಪ್ರತಿಭಾ
ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶುಕುಮಾರ್ ಅವರು ಸಿಎಂ ಆಗಬೇಕು ಅಂತ ಒತ್ತಡಗಳು ಈಗ ಹೆಚ್ಚಾಗ್ತಿರುವಂತದ್ದು ಯಾವಾಗ ಫಲಿತಾಂಶ ಬಂತು ಫಲಿತಾಂಶ ಬಂದ ನಂತರದಲ್ಲಿ ಸಿದ್ದರಾಮಯ್ಯ ವರ್ಸಸ್ ಡಿಕೆ ಶುಕುಮಾರ್ ಅವರ ನಡುವೆ ಸಿಎಂ ಗಾದಿ ಫೈಟ್ ನಡೆಯತಾ ಇದೆ ಅನ್ನೋ ಚರ್ಚೆ ಶುರುವಾದ ನಂತರ ಇಲ್ಲಿವರೆಗೂ ಕೂಡ ಒತ್ತಡಗಳು ಹೆಚ್ಚಾಗ್ತಾನೆ ಇರುವಂತದ್ದು ಒಂದು ಅವರ ಪರವಾಗಿ ಈಗಾಗಲೇ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳು ಕೂಡ ಈ ಬಾರಿ ಅವಕಾಶವನ್ನ ಮಾಡಿಕೊಡಬೇಕು ಯಾಕಂತ ಹೇಳಿದ್ರೆ ಒಕ್ಕಲಿಗ ಸಮುದಾಯದ ಮತಗಳು ಕಾಂಗ್ರೆಸ್ ಗೆ ಬಂದಿದಾವೆ ಅನ್ನಂತ ಕಾರ್ಡ್ ಅನ್ನು ಪ್ಲೇ ಮಾಡಿದ್ರು ಮತ್ತೊಂದು ಕಡೆಗೆ ಒಕ್ಕಲಿಗ ಸಂಘದಿಂದನೂ ಕೂಡ ನೀವು ಪಟ್ಟಣ ಸಿಎಂ ಸ್ಥಾನವನ್ನು ಕೊಡಲೇಬೇಕು ಅಂತ ಒತ್ತಡಗಳನ್ನು ನೀಡ್ತಾರೆ ಅಂತೆ ಅವರು ಕೂಡ ಹೈಕಮಾಂಡ್ ಏನು ಒತ್ತಡವನ್ನು ಹಾಕ್ತಾ ಇರೋಂಥದ್ದು ಆದ್ರೆ ಒಂದು ಕನ್ವಿನ್ಸ್ ಮಾಡೋಕೆ ಇಬ್ಬರಲ್ಲಿ ಸಿದ್ದರಾಮಯ್ಯ ಅವರನ್ನ ಮತ್ತು ಡಿ ಕೆ ಶಿವಕುಮಾರ್ ಅವರ ಇಬ್ಬರಲ್ಲೂ ಯಾರಾದ್ರೂ ಒಬ್ರು ಕನ್ವಿನ್ಸ್ ಆಗ್ಲೇಬೇಕು ಅನ್ನೋಂತ ರೀತಿಯಲ್ಲಿ ಇಬ್ಬರನ್ನು ಕೂಡ ಕನ್ವಿನ್ಸ್ ಮಾಡುವಂತ ಲೆಕ್ಕಾಚಾರದಲ್ಲಿ ಇದ್ದಾಗ ಒಂದು ಡಿ ಕೆ ಶಿವಕುಮಾರ್ ಅವರ ಕನ್ವಿನ್ಸ್ ಗೆ ಹೈಕಮಾಂಡ್ ಮಾಡ್ತಾ ಇರುವಂತ ಕನ್ವಿನ್ಸ್ ಗೆ ಯಾವುದು ಕೂಡ ಬಗ್ಗಿಲ್ಲ ಯಾಕೆಂತ ಹೇಳಿದ್ರೆ ನಮಗೆ ಸಿಎಂ ಸ್ಥಾನ ಸಿಎಂ ಸ್ಥಾನ ಬಿಟ್ಟು ಬೇರೆ ಯಾವ ಸ್ಥಾನಗಳು ಬೇಡ ಅನ್ನುವಂತ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು ಆ ಕಾರಣಕ್ಕಾಗಿ ಈಗ ದೆಹಲಿಗೆ ಈಗಾಗಲೇ ಸಿದ್ದರಾಮಯ್ಯ ಅವರು ದೆಹಲಿ ಹತ್ತ ಪ್ರಯಾಣ ಬೆಳೆಸಿದ್ದಾರೆ ಇವ್ರಿಗೂ ಕೂಡ ಬುಲಾವಿದೆ ಹೈಕಮಾಂಡ್ ನಿಂದ ಆದ್ರೂ ಕೂಡ ನನ್ನ ಬರ್ತಡೇ ಇರೋ ಕಾರಣಕ್ಕಾಗಿ ಫಸ್ಟ್ ನಾನು ಕಾರ್ಯಕರ್ತರನ್ನ ಭೇಟಿ ಆಗ್ಬೇಕು ಬೆಂಬಲಿಗರನ್ನ ಭೇಟಿ ಆಗ್ಬೇಕು ಯಾಕೆಂತಂದ ಹೇಳಿದ್ರೆ ಕಳೆದ ಒಂದು ವರ್ಷಗಳಿಂದನೂ ಕೂಡ ನಿರಂತರವಾಗಿ ಅಗ್ರೆಸಿವ್ ಆಗಿ ಕೆಲಸವನ್ನ ಮಾಡಿರುವಂತದ್ದು ನನಗೋಸ್ಕರ ಆ ಕಾರಣಕ್ಕಾಗಿ ಅವ್ರನ್ನ ಭೇಟಿ ಆದ ನಂತರದಲ್ಲಿ ನಾನು ದೆಹಲಿಗೆ ಹೋಗುವಂತ ಲೆಕ್ಕಾಚಾರದಲ್ಲಿ ಇದೇನೆ ಅನ್ನೋಂತ ಮಾತುಗಳನ್ನ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಈಗ ಅದಕ್ಕೆ ಪೂರ್ವಕವಾಗಿ ಖಾಸಗಿ ರೆಸಾರ್ಟ್ ನಲ್ಲಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಇರುವಂತದ್ದು ಅಲ್ಲಿ ಕೂಡ ಒಂದ್ ರೀತಿ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಅದ್ದೂರಿಯಾಗಿ ನಡೆಯಿರುವಂತದ್ದು ವಿಶ್ ಮಾಡ್ತಾ ಇದ್ದಾರೆ. ಬಂದಂತ ಕಾರ್ಯಕರ್ತರು ನೀವೇ ಸಿಎಂ ಆಗ್ಬೇಕು ಅನ್ನೋ ಮಾತುಗಳನ್ನು ಘೋಷಣೆಗಳ ಮೂಲಕ ಹೇಳ್ತಾ ಇರುವಂತದ್ದು ಪ್ರತಿಮಾ. ಥ್ಯಾಂಕ್ ಯು ಹನುಮಂತ್ ಡೀಟೇಲ್ಸ್ ಗಾಗಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.